ಕಾರ್ಯಕ್ರಮ ಹಮ್ಮಿಕೊಂಡಿರುವಂತಹ ಶಾಂತವಾಕ್ಕವರಿಗೆ ತುಂಬಾ ಧನ್ಯವಾದಗಳು. ಈ ಕಾರ್ಯಕ್ರಮನ ನಿಜಕ್ಕೂ ಹೆಣ್ಮಕ್ಳಿಗೆ ಬಹಳ ಅನುಕೂಲ ಆಗುವಂತ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಬೇಕಾಗಿರೋ ಅನುಕೂಲ ಆಗಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಒಳ್ಳೆಯದು. ಎಲ್ಲರೂ ಯಾರು ಬೇರೆ ಈ ಬಟ್ಟೆಗಳನ್ನೆಲ್ಲ ಬಳಸ್ತಿರ್ತಾರೆ, ಅದು ಸರಿ ಹೋಗಲ್ಲ. ಹಾಗಾಗಿ ಬಂದು ಹಳ್ಳಿ ಕಡೆ ಈ ಥರ ಮಾಡೋದ್ರಿಂದ ತುಂಬ ಉಪಯೋಗ ಆಗ್ತಾ ಇದೆ. ಅವ್ರಿಗೂ ಈ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸಮೃದ್ಧಿ ಸೇವಾ ಟ್ರಸ್ಟ್ ಇವರಿಗೆ ನಮ್ಮ ನಮಸ್ಕಾರ. ಮುದಿಗೆರೆ ಗ್ರಾಮ ಮಹಿಳೆಯರಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ರಿಗೂ ಈ ಕಾರ್ಯಕ್ರಮ ಮಾಡಿರೋದು ಎಲ್ಲರಿಗೂ ಆರೋಗ್ಯದ ಬಗ್ಗೆ ಹೆಣ್ಮಕ್ಳಿಗೆ ಮಾಹಿತಿ ಕೊಟ್ಟಂಗಾಗಿದೆ ಎಲ್ಲರಿಗೂ. ಅದ್ರ ಜೊತೆಗೆ ಈ ಪೀರಿಯಡ್ ಅವ್ರಿಗೆ ಏನೇನು ತೊಂದರೆಗಳಾಗುತ್ತೆ ಅದೆಲ್ಲ ಮೇಡಮ್ ಅವ್ರು ತಿಳಿಸ್ಕೊಟ್ರು. ಎಲ್ಲರಿಗೂ ಖುಷಿಯಾಗಿದೆ ಈ ಕಾರ್ಯಕ್ರಮ ಮಾಡಿರೋದ್ರಿಂದ. ನಾನು ಇವತ್ತು ಯಾರಾದ್ರೂ ಶ್ರೀಮಂತ ಮಾಡಿಸ್ಕೊಂಡು ಅಂದ್ರೆ ನಾನು ಹೆಗ್ಗೆ ಚೌಡ್ರಿ ಮಾಡಿಸ್ಕೊಂಡ್ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಆಲ್ರೆಡಿ ನಾವು ಶ್ರೀಮಂತಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲ ಕರ್ಕೊಂಡು ಹೋಗಿದ್ದೀವಿ ಮೇಡಮ್ ಅವರ ಫಂಕ್ಷನ್ಗಳಿಗೆ. ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಎಲ್ಲರೂ ತುಂಬಾ ಹೆಣ್ಮಕ್ಳು ಇಲ್ಲೇ ಇದ್ದಾರೆ, ಶ್ರೀಮಂತ ಮಾಡಿಸ್ತಿದ್ದಾರೆ ತುಂಬಾ ಖುಷಿಯಿಂದ ಬಂದರು ಅವತ್ತೆಲ್ಲನ. ಹಾಗಾಗಿ ಈ ದಿನ ಏನು ಹೆಣ್ಮಕ್ಳಿಗೆ ಒಂದು ಸಹಾಯ ಮಾಡಬೇಕಂತ ಬಂದಿದ್ದಾರೆ. ಏನು ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಹೆಣ್ಮಕ್ಳಿಗೆ ಈಗ ನೀವ್ ಹಾಕೋ ಪ್ಯಾಡ್ ಅಲ್ಲಿ ಜಾಸ್ತಿ ಕೆಮಿಕಲ್ ಇರುತ್ತೆ, ಸ್ಟೇಫರ್ ಇರ್ಬೋದು, ವಿಸ್ಪರ್ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಜೆಲ್ ತರ ಇರುತ್ತೆ, ಅದು ಕೆಮಿಕಲ್ ಏನೆ, ಜೊತೆ ಪ್ಲಾಸ್ಟಿಕ್ ಇರುತ್ತೆ. ಇದರಿಂದ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಈಗಿನ ದಿನದಲ್ಲಿ ಕ್ಯಾನ್ಸರ್ ಮೇಲೆ ಜಾಸ್ತಿ ಆಗ್ತಿದೆ. ನನ್ಗಿಂತ ಹೆಚ್ಚಾಗಿ ಮೇಡಮ್ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಸೊ ಅದನ್ನ ನಾವು ಮಲ್ಕೊಂಡು ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರೋ ಪ್ಯಾಡ್ ಸರ್ಟಿಫೈಡ್ ಆಗಿದೆ, ಪ್ಯೂರ್ ಕಾಟನ್ ಹತ್ತಿ ಬರುತ್ತಲ್ಲ ಪ್ಯೂರ್ ಹತ್ತಿ, ಹತ್ತಿನಲ್ಲಿ ಮಾಡಿರೋದು, ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ನಿಮ್ಗೆ ಅಲರ್ಜಿ ಆಗೋದಾಗಲಿ ನೆನೆ ಬರೋದಾಗಿರ್ಲಿ ಮತ್ತೊಂದು ಬಂದಾಗ ಯಾವುದು ಸಮಸ್ಯೆ ಆಗಲ್ಲ. ಸೊ ಅದಕ್ಕೆ ನಾನು ವಾಟ್ಸಪ್ ಗ್ರೂಪ್ ಮಾಡಿರೋದು, ಇದನ್ನ ಬಳಸಿದಾದ್ಮೇಲೆ ಹೇಗ್ ಅನ್ಸುತ್ತೆ ಅಂತ ಹೇಳಿ ಅಂತೇಳಿ. ಸೊ ಆ ಉದ್ದೇಶ ಇಟ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಗೂ ಎಷ್ಟು ಇದೆಯಾ ಬಿಸಿಲಲ್ವರ, ಎಷ್ಟು ಉರಿತಿದೆ ಅಲ್ವಾ ಬಿಸಿಲು, ಅದು ಕೂಡ ಯಾಕೆ ಪ್ರತಿ ಹಳ್ಳಿಗೂ ಬರ್ತಿದ್ರೆ ಹೆಣ್ಮಕ್ಳಿಗೆ ಮನ್ಸಿಗೆ ಮುಟ್ಬೇಕು, ಬದ್ಲಾಗ್ಬೇಕು, ಆರೋಗ್ಯ ಕಾಪಾಡ್ಕೋಬೇಕು, ಆ ಉದ್ದೇಶ ಇಟ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಗೂ ಎಷ್ಟು ಇದೆಯಾ ಬಿಸಿಲಲ್ವರ, ಎಷ್ಟು ಉರಿತಿದೆ ಅಲ್ವಾ ಬಿಸಿಲು, ಅದು ಕೂಡ ಯಾಕೆ ಪ್ರತಿ ಹಳ್ಳಿಗೂ ಬರ್ತಿದ್ರೆ ಹೆಣ್ಮಕ್ಳಿಗೆ ಮನ್ಸಿಗೆ ಮುಟ್ಬೇಕು, ಬದ್ಲಾಗ್ಬೇಕು, ಆರೋಗ್ಯ ಕಾಪಾಡ್ಕೋಬೇಕು ಅಂತಲ್ಲಿ ನಾವೇ ನಮ್ಮ ಟ್ರಸ್ಟ್ ಕಡೆಯಿಂದ ಉಚಿತವಾಗಿ ಎಲ್ಲ ಹೆಣ್ಮಕ್ಳಿಗೂ ಕೊಡ್ತಾ ಇದ್ದೀವಿ. ಸೊ ಎಲ್ಲರೂ ಇದನ್ನೇ ಪ್ಯಾಡ್ ಬಳಸಿ ಮುಂದಿನ ದಿನಗಳಲ್ಲಿ ನಾನು ಮತ್ತೆ ಬರ್ತೀನಿ ಇದಕ್ಕೆ ವೆಬ್ಸೈಟ್ ತಗೊಂಡ್ಬಾರ. ಇದೇ ಪ್ಯಾಡ್ನ ಬಳಸಿ ಇದರಿಂದ ನಿಮ್ಗೆ ಆರೋಗ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ಮಾಡ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ.